श्री महागणपतये नमः श्री गुरुभ्यो नमः हरि ओम। धनसु राशियवर दीपावली वर्ष भविष्यवन्नु तिळिसिकोड्ता इद्दीनि। ग्रहगळ संचार मत्तु नक्षत्रद आधारद मेले ई वर्ष निमगे एनेनु शुभ एनेनु अशुभ फलगळु प्राप्तियागुत्ते ಅನಂತ ವಿಚಾರವನ್ನು ತಿಳಿಸ್ತೀನಿ। ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ, ನೀವು ಧನಸು ರಾಶಿಯಾಗಿದ್ದರೆ ಕೊನೆಯಿಂದ ಸ್ಟಾರ್ಟಿಂಗ್ವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಯಾಕೆ ಅಂದರೆ ನಾನು ಮುಂದೆ ಹಾಕುವಂಥ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ। ಈ ವರ್ಷ ಭೋಗ ವಸ್ತುಗಳಿಂದ ಧನಸು ರಾಶಿಯವರಿಗೆ ಲಾಭವಿದೆ। ಭೋಗ ವಸ್ತುಗಳು ಅಂದರೆ ಬಹಳ ಮನುಷ್ಯನಿಗೆ ಅನುಕೂಲ ಆಗುವಂಥ ವಸ್ತುಗಳು, ಮಾರಾಟಗಾರರು। ಗೃಹದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತೆ। ದೀಪಾವಳಿ ಕಳೆಯಬೇಕು। ದೀಪಾವಳಿಯ ನಂತರ ಎಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು। ಇದು 2021 ದೀಪಾವಳಿಯಿಂದ 2022 ದೀಪಾವಳಿಯವರೆಗೂ ವರ್ಷ ಭವಿಷ್ಯ ಆಗಿದೆ। ಹೊಸ ಹುದ್ದೆ ದೊರಕುವ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ। ಜಾಬ್ ಇಲ್ಲ ಗುರುಜಿ, ಹೊಸ ಜಾಬ್ ಸಿಗುತ್ತಾ? ಜನವರಿ ಮೇಲೆ, ಅಂದರೆ ಜನವರಿ ಸಂಕ್ರಾಂತಿ ಹಬ್ಬದ ಮೇಲೆ ಹೊಸ ಹುದ್ದೆ ದೊರಕುವ ಸಾಧ್ಯತೆಗಳಿರುತ್ತೆ। ಜಾಬ್ ಚೇಂಜ್ ಮಾಡ್ಕೊಳ್ಳೋರು ಕೂಡ ಮಾಡ್ಕೊತೀರಾ। ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಸರಿತಾರೆ ಈ ವರ್ಷ। ನಿಮ್ಮ ಸಂಬಂಧಿಗಳು ಹಾಗೂ ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ಸಂಬಂಧ ತುಂಬ ಚೆನ್ನಾಗಾಗುತ್ತೆ। ನಿಮ್ಮ ಆರೋಗ್ಯದ ಕಡೆ ಕೂಡ, ನಿಮ್ಮ ಆರೋಗ್ಯನೂ ಕೂಡ ಉತ್ತಮವಾಗಲಿದೆ। ಸ್ವಲ್ಪ ಮನಸ್ಸು ಚಂಚಲವಾಗಿದ್ದರೂ ಮನಸ್ಸು ಶಾಂತಿಯಾಗಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಾ। ಕೆಲವರು ದುಷ್ಟರು ಕೆಟ್ಟ ಕೆಲಸಕ್ಕೆ ಬೋಧನೆಗಳು ಕೂಡ ನಿಮಗೆ ಮಾಡಬಹುದು, ಜಾಗ್ರತೆ ವಹಿಸಿ ಈ ವರ್ಷ। ಗುರುಜಿ ನಾನು ವಿದ್ಯಾರ್ಥಿ, ನನಗೆ ಹೇಳಿಲ್ವಲ್ಲ ಗುರುಜಿ ಭವಿಷ್ಯ ಅಂತೀರ? ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಮುಂದೆ ಬರುವರು। ಇಷ್ಟು ದಿವಸ ಲಾಕ್ಡೌನ್, ಆಟ ಆಡೋದು ಅಥವಾ ಮೊಬೈಲಲ್ಲಿ ಗೇಮಿಂಗ್ ಎಲ್ಲ ಬಿಡ್ತೀರಾ? ಈಗೆಲ್ಲ ಆಫ್ಲೈನ್ ಆನ್ಲೈನ್ ಎರಡೂ ಕ್ಲಾಸ್ಗಳು ನಡೀತಾ ಇರುತ್ತೆ। ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಹೋಗ್ತೀರಾ, ಓದೋದ್ರ ಬಗ್ಗೆ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ, ಖರ್ಚು ಕೂಡ ಎರಡೂ ಇರುತ್ತೆ, ಖರ್ಚು ಮತ್ತು ಲಾಭ ಎರಡೂ ಕೂಡ ಸಮವಾಗಿರುತ್ತೆ। ಸ್ವಲ್ಪ ತಾಳ್ಮೆಯಿಂದ ಇರ್ತೀರಾ ನೀವು ಈ ವರ್ಷ। ಸೊ ಯಾರ ಹತ್ರ ಕೂಡ ನಿಷ್ಠುರದ ಮಾತುಗಳನ್ನು ಆಡಬೇಡಿ। ಮಾತುಗಳ ಬಗ್ಗೆ, ನಿಮ್ಮ ಮಾತು ಬಗ್ಗೆ ನೀವೇ ಜಾಗ್ರತೆಯನ್ನು ವಹಿಸಿ, ಯಾಕಂದರೆ ಮಾತಾಡಿದ್ರೆ ಹೋಯ್ತು ಅಲ್ವಾ, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರಲ್ಲ ಹಾಗೆ। ಇನ್ನು ಬರಹಗಾರರು, ಮುದ್ರಕರು, ಪುಸ್ತಕ ವ್ಯಾಪಾರಿಗಳು, ಪ್ರಕಾಶಕರು, ಲಾಯರ್ಗಳಿಗೆ ಯುಗಾದಿ ಹಬ್ಬದ ನಂತರ ಲಾಭ ಆಗುತ್ತೆ। ಕೋರ್ಟ್ಗಳೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ, ಲಾಭ ಉಂಟಾಗುತ್ತೆ। ಡಾಕ್ಟರ್, ಇಂಜಿನಿಯರ್ಗಳಿಗೆ, ಔಷಧಿ ವ್ಯಾಪಾರಿಗಳಿಗೆ ಲಾಭ ಉಂಟಾಗುತ್ತೆ। ನಿಮ್ಮ ದಾಂಪತ್ಯ ಜೀವನ ಕೂಡ ಸಂಕ್ರಾಂತಿ ಹಬ್ಬದ ನಂತರ ಸುಧಾರಣೆ, ಸುಖಮಯವಾಗಿರುತ್ತೆ। ಬೆಳ್ಳಿ, ಬಂಗಾರ, ರೇಷ್ಮೆ ವ್ಯಾಪಾರಿಗಳು ಕೂಡ ಲಾಭ ಇದೆ। ಲಾಟ್ರಿ, ಸಟ್ಟ, ಜೂಜಾಟ, ಇದರಲ್ಲಿ ಕೆಲವೊಂದು ಷೇರ್ ಮಾರ್ಕೆಟಲ್ಲಿ ಹಣ ಹೂಡುವವರಿಗೂ ಕೂಡ ಯೋಚನೆ ಮಾಡಿ ಹಣ ಹೂಡಿ, ಲಾಭ ಉಂಟಾಗುತ್ತೆ। ಕ್ಯಾಸಿನೋ, ಮ್ಯಾಚ್ ಫಿಕ್ಸಿಂಗ್ ಇದರೆಲ್ಲ ಯೋಚನೆ ಮಾಡಿ, ಸ್ವಲ್ಪ ನೀವು ಅದರಲ್ಲಿ ಎಚ್ಚರಿಕೆಯಿಂದ ಮಾಡಿದರೆ ಧನಲಾಭ ಉಂಟಾಗುತ್ತೆ। ಸ್ವಲ್ಪ ಜಾಗೃತಿ ಕೂಡ ವಹಿಸಬೇಕು, ಕೆಲವರು ಎಚ್ಚರಿಕೆ ಇಲ್ಲ ಅಂದರೆ ನಷ್ಟನೂ ಕೂಡ ಆಗುತ್ತೆ। ಈ ವರ್ಷ ನೀವು ಶನಿ ಸ್ತೋತ್ರವನ್ನು ಪಠಿಸಿದರೆ ಉತ್ತಮ। ಇನ್ನು ಸಿನಿಮಾ ನಟ ನಟಿಯರು, ಗುರುಜಿ ನಮಗೇನು ಹೇಳಿಲ್ಲ ಭವಿಷ್ಯ ಅಂತೀರ? ಸಿನಿಮಾ ನಟ ನಟಿಯರು, ಕಲಾವಿದರು ಅಥವಾ ಫ್ಯಾಷನ್ ಶೋ ಹೋಗೋರು, ಸೀರಿಯಲ್ ಆ್ಯಕ್ಟರ್ಸು ನಡೀತಿರ್ಲಿಲ್ವಲ್ಲ, ಶೂಟಿಂಗೇ ನಡೀತಿರಲಿಲ್ಲ, ಈಗೆಲ್ಲ ನಡೀತಾ ಇದೆ 2022 ದೀಪಾವಳಿ, ಈ 2021 ಇದರ ಭವಿಷ್ಯ ಆಗಿರೋದ್ರಿಂದ ನಿಮಗೆ ಸಂಕ್ರಾಂತಿ ಹಬ್ಬದ ನಂತರ ಹೆಚ್ಚು ಲಾಭ ಅನ್ನೋದು ಕಾಣಿಸ್ತಾ ಇದೆ। ಗುರುಜಿ ನಾನು ಪ್ರೇಮಿ, ಲವ್ ಮಾಡ್ತಾ ಇದ್ದೀನಿ, ನಮ್ಮ ಭವಿಷ್ಯ ಹೇಳಿ ಅಂದರೆ ಪ್ರೇಮಿಗಳಿಗೆ ದೀಪಾವಳಿಯ ನಂತರ ಅನುಕೂಲ ಅನ್ನೋದು ಕಾಣ್ತಾ ಇದೆ, ಅನುಕೂಲವಾಗಲಿದೆ। ಗುರುಜಿ ನನ್ನ ಮನಸ್ಸು ಹೇಗಿರುತ್ತೆ ಅಂತ ನಿಮ್ಮ ಪ್ರಶ್ನೆ ಇದ್ದಾಗ, ಧನಸು ರಾಶಿಯವರ ಮನಸ್ಸು ಮಾನಸಿಕವಾಗಿ ಧೈರ್ಯವಂತರಾಗಿರ್ತೀರಿ। ಮನಸ್ಸು ಧೈರ್ಯವಾಗಿರಬೇಕಾದ್ರೆ ಮೆಡಿಟೇಷನ್ ಮಾಡಿ, ಇನ್ನೂ ಮನಸ್ಸು ಧೈರ್ಯ ಹೊಂದುತ್ತೆ।
ಇನ್ನ ರೈತರ ಭವಿಷ್ಯವೇಳಿ ಗುರುಜಿ ನಾನು ಧನುರಾಶಿ ನಮ್ಮ ರೈತರ ಭವಿಷ್ಯವೇಳಿ ಅಂದಾಗ ಕೃಷಿಕರು ಕಡಿಮೆ ಮಾತಾಡ್ತಾರೆ ಒಳ್ಳೆ ಲಾಭ ಅನ್ನೋದು ನಿಮಗೆ ಸಂಕ್ರಾಂತಿ ಹಬ್ಬದ ನಂತರ ಲಾಭ ಕಾಣ್ತೀರಾ ಸ್ವಲ್ಪ ಸಹೋದರರಲ್ಲಿ ಅಥವಾ ಸಹೋದರಿಯರಲ್ಲಿ ಕಲಹ ಏರ್ಪಡಬಹುದು ಎಚ್ಚರ ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ ನೀವು ವಾಹನ ಖರೀದಿಸಬೇಕು ಗುರುಜಿ ನಾನು ತಗೋಬಹುದಾದ ದೀಪಾವಳಿ ನಂತರ ವಾಹನ ಖರೀದಿ ನೀವು ವಾಹನ ಖರೀದಿಸಬೇಕು ಅನ್ನೋ ಆಸೆ ನೆರವೇರುತ್ತೆ ಇನ್ನ ಕೃಷಿಕರಿಗೆ ರೈತರಿಗೆ ಉತ್ತಮವಾದ ಲಾಭ ಇದೆ ಈ ವರ್ಷ ಏನು ಯೋಚನೆ ಮಾಡಬೇಡಿ ಇನ್ನ ವಿದ್ಯಾರ್ಥಿಗಳು ಹೆಚ್ಚು ನಂಬಿಕೆ ಮತ್ತೆ ನಾನು ಓದಲೇಬೇಕು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹಠ ಮಾಡಿ ವಿದ್ಯಾಭ್ಯಾಸವನ್ನು ಓದ್ತೀರಾ ಇನ್ನ ಭೂಗರ್ಭಶಾಸ್ತ್ರ ವಿದ್ಯಾರ್ಥಿಗಳು ಜಿಯಾಲಜಿ ಇದೆಲ್ಲ ವಿದ್ಯಾರ್ಥಿಗಳಿಗೆ ಸಂತಸ ಅನ್ನೋದು ತರುತ್ತೆ ಇನ್ನ ಗಣಿಗಾರಿಕೆಯಲ್ಲಿ ತೊಡಗಿರುವವರಿಗೆ ಉತ್ತಮ ಲಾಭ ಕೂಡ ಪ್ರಾಪ್ತಿಯಾಗುತ್ತೆ ಈ ವರ್ಷ ನಿಮಗೆ ನಿಮ್ಮ ಜೊತೆಗೆ ಚೆನ್ನಾಗಿತ್ತು ನಿಮಗೆ ಕೆಟ್ಟದು ಬಯಸುವಂತಹ ಹಿತಶತ್ರುಗಳು ನಿಮ್ಮನ್ನು ನೋಡಿ ದೀಪಾವಳಿ ನಂತರ ಬೆದರುವರು ನಿಮಗೆ ಆಯುರ ಆರೋಗ್ಯ ವೃದ್ಧಿಸುತ್ತದೆ ಆಯುಷ್ಯ ಆರೋಗ್ಯ ಎರಡು ಸಹ ವೃದ್ಧಿಸುತ್ತೆ ಈ ವರ್ಷ ನೀವು ದೀಪಾವಳಿ ನಂತರ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ದರ್ಶನವನ್ನು ಮಾಡಬೇಕು ಅನ್ನುವಂಥ ಆಸೆ ನೆರವೇರುತ್ತದೆ ಗುರುಜಿ ಅಂದರೆ ನಾನು ಮಹಿಳೆಗೆ ಸ್ಪೆಷಲ್ಲಾಗಿ ಭವಿಷ್ಯ ಹೇಳಿ ಅಂದಾಗ ಮಹಿಳೆಯರು ಕುಟುಂಬದ ಆರ್ಥಿಕ ಭದ್ರತೆಗಾಗಿ ಈ ವರ್ಷ ಶ್ರಮಿಸುತ್ತೀರಿ ಈ ವರ್ಷ ನೀವು ವ್ಯಾಪಾರದಲ್ಲಿ ಮುನ್ನಡೆ ಸಾಧಿಸುವಿರಿ ನೀವು ವ್ಯಾಪಾರದಲ್ಲಿ ಹಿಂದೆ ಇದ್ದಿದ್ರೆ ಈಗ ಲಾಕ್ಡೌನ್ ಆಯಿತು ದೊಡ್ಡ ದೊಡ್ಡ ಮಾಲ್ಗಳು ಎಲ್ಲ ಕ್ಲೋಸ್ ಆಯಿತು ಈಗೇನಾಗುತ್ತೆ ಇವಾಗ ವ್ಯಾಪಾರದಲ್ಲಿ ಮುಂದೆ ಬರಬೇಕು ಸಕ್ಸಸ್ ಆಗಬೇಕು ಇದೆಲ್ಲ ಮುನ್ನಡೆ ಅನ್ನೋದು ನಿಮಗೆ ಆಗುತ್ತೆ ಈ ವರ್ಷ ಕೀರ್ತಿ ಗೌರವಗಳು ರಾಜಕಾರಣಿಗಳಿಗೆ ಸೆಲೆಬ್ರಿಟೀಸ್ಗಳಿಗೆ ಕೀರ್ತಿ ಗೌರವ ಕೂಡ ದೊರೆಯುತ್ತದೆ ಇನ್ನು ಆರೋಗ್ಯ ಹೇಗಿರುತ್ತೆ ಗುರುಜಿ ಸಂಕ್ರಾಂತಿಯ ನಂತರ ಆರೋಗ್ಯ ನಿಮ್ಮದು ಉತ್ತಮವಾಗಿರುತ್ತದೆ ಸಂಕ್ರಾಂತಿ ಹಬ್ಬ ಕಳೀಬೇಕು 2022 ಜನವರಿ ಸಂಕ್ರಾಂತಿ ಹಬ್ಬದ ನಂತರ ಉತ್ತಮವಾಗಿ ಇರ್ತೀರಾ ಗೌರವ ಹೇಳಿದೆ ನಾನಾಗಲೇ ಗೌರವ ಕೂಡ ದೊರೆಯುತ್ತೆ ಶತ್ರುಗಳ ಮೇಲೆ ನೀವು ಧನುರಾಶಿಯವರು ಜಯ ಸಾಧಿಸುವಿರಿ ಹೀಗೆ ಧನುಸು ರಾಶಿಯವರ ದೀಪಾವಳಿ ವರ್ಷ ಭವಿಷ್ಯವನ್ನು ನಾನು ನಿಮಗೆಲ್ಲ ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಸಮಸ್ತ ಲೋಕೋ ಸುಖಿನೋ ಭವಂತು